ನೋಡೋಕ್ಕೆ ಏನೂ ಅನಿಸೋದೇ ಇಲ್ಲ. ಬಟ್ ಆದರೆ ಇದರಲ್ಲೂ ಕೂಡ ಹುಳ ಇದೆ. ಈಗ ನೋಡಿ, ಜಸ್ಟ್ ನೋಡಿ, ಇಲ್ಲೆಲ್ಲ ಕಾಯಿ ಚೆನ್ನಾಗೇ ಇದೆ. ಇದನ್ನು ನಿಮಗೆ ಓಪನ್ ಮಾಡಿ ತೋರಿಸ್ತೀನಿ. ಇಲ್ಲಿ ನೋಡಿ, ಮೇಲೆ ಕಾಯಿ ಚೆನ್ನಾಗೇ ಇರುತ್ತೆ, ಒಳಗಡೆ ನೋಡಿ ಫುಲ್ ಹುಳುಕಾಗಿರುತ್ತೆ. ಜೀವಂತ ಹುಳಗಳು ಕೂಡ ಇರ್ತವೆ. ಸುಮಾರು ಕಾಳುಗಳಲ್ಲಿ ನಾವು ಹಂಗೆ ಪರೀಕ್ಷೆ ಮಾಡಿದ್ದೀನಿ, ಹುಳ ಕೂಡ ಇರುತ್ತೆ. ನೋಡಿ, ಮೇಲೆ ಚೆನ್ನಾಗೇ ಇತ್ತು ಕಾಯಿ, ಒಳಗಡೆ ಈ ರೀತಿಯಾದಂತಹ ಹುಳ. ಇನ್ನೂ ಒಂದು ನಿಮಗೆ ಓಪನ್ ಮಾಡಿ ತೋರಿಸ್ತೀನಿ. ನಮಸ್ಕಾರ ಎಲ್ರಿಗೂ, ನಾನು ರಮೇಶ್ ಜಗತ್ ಮೈಸೂರು. ತೊಗರಿಕಾಯಿ ಸೀಸನ್ ಶುರುವಾಗಿದೆ. ತೊಗರಿಕಾಯಿ ಅಂತಲ್ಲ, ಅವರೆಕಾಯಿ, ಈ ರೀತಿಯಾಗಿ ಹಸಿ ಕಾಳದ್ದು ಸೀಸನ್ ಎಲ್ಲ ಶುರುವಾಗಿದೆ. ಸಾಮಾನ್ಯ ಸೀಸನ್ಗಳಿಗೆ ಸೀಸನ್ ತಕ್ಕನಾಗೆ ಬರುವಂತಹ ಹಣ್ಣುಗಳಾಗಿರ್ಬೋದು, ಕಾಳುಗಳಾಗಿರ್ಬೋದು, ಕಾಯಿಗಳಾಗಿರ್ಬೋದು, ಇದನ್ನೆಲ್ಲ ತಿನ್ನುವಂಥದ್ದು ವಾಡಿಕೆ. ಅದೇ ನಮ್ಮ ಆರೋಗ್ಯಕ್ಕೂ ಕೂಡ ಒಳ್ಳೆಯದು. ನಮ್ಮ ನಮ್ಮ ಒಂದು ಪ್ರದೇಶದಲ್ಲಿ ಏನು ಬೆಳಿತೀವಿ ಅದನ್ನು ತಿಂದ್ರೇ ನಮ್ಮ ಒಂದು ಬಾಡಿಗೆ ಅದು ಹೆಲ್ತಿ ಅಂತ ಹೇಳ್ಬೋದು. ಅದೇ ರೀತಿಯಾಗಿ ಈಗ ತೊಗರಿಕಾಯಿ ಸೀಸನ್ ಶುರುವಾಗಿದೆ. ಈಗೆಲ್ಲ ತೊಗರಿಕಾಯಿ ಗೊಜ್ಜಿಗೆ, ಸಾಂಬಾರಿಗೆ, ಉಪ್ಸಾರಿಗೆ ಎಲ್ಲ ಸಾಮಾನ್ಯ ಎಲ್ಲರೂ ಬಳಸ್ತಾನೆ ಇರ್ತೀರ. ಆದರೆ ಬಳಸೋದಕ್ಕೆ ಮುಂಚೆ ಸ್ವಲ್ಪ ಎಚ್ಚರ ವಹಿಸಿ. ಯಾಕೆ ಅಂತ ಹೇಳ್ತೀನಿ, ಹತ್ರ ಬನ್ನಿ ನೋಡಿ. ತೊಗರಿಕಾಯಿ ನೋಡಿ, ನೋಡಲಿಕ್ಕೆ ಎಷ್ಟು ಚೆನ್ನಾಗಿದೆ. ಏನು ಭಾಳ ಚೆನ್ನಾಗಿ ಬಂದಿದೆ ಬೆಳೆ ಅಂತ ಅಂದ್ಕೊತೀವಿ. ಆದರೆ ಇದೇ ತೊಗರಿಕಾಯಿನ ಕಾಣ್ತಾ ಇದೆಯಪ್ಪ, ಆದರೆ ಇದೇ ತೊಗರಿಕಾಯಿನ ಓಪನ್ ಮಾಡಿದ್ರೆ ನಮಗೆ ಈ ರೀತಿಯಾದಂತಹ ಕಾಳುಗಳು ಬರಬೇಕು. ಈ ರೀತಿಯಾದಂತಹ ಕಾಳು ಬರಬೇಕು. ಆದರೆ ನಮಗೆ ಸೇಮ್ ಎಳೆದಾಗ ಇದೇ ಥರವಾಗಿ, ಇಲ್ಲಿ ನೋಡಿ, ಇಲ್ಲಿ ಎಳೆದಿದ್ದೀನಲ್ಲ, ಎಳೆದಿರೋ ಅಂಥದ್ರಲ್ಲೇ ಬಂದಿರೋವಂಥದ್ದು ಈ ರೀತಿಯಾದಂತಹ ಕಾಳು ಇದೆ. ಇದಕ್ಕೂ ಏನಂತ ವ್ಯತ್ಯಾಸ ಇಲ್ಲ, ಒಟ್ಟಿಗೆ ಎರಡು ಸೇಮೇ ಒಂದೇ ಕಾಯಿಗಳಲ್ಲೇ ಬಂದಿರುವಂಥದ್ದು. ಸೊ ಈ ಥರ ಬಂದಾಗ ಏನೂ ಆಗಿಲ್ಲ ಅಂತ ಅಂದ್ಬಿಟ್ಟು ಇದನ್ನು ಕೂಡ ನಾವು ಸಾಂಬಾರ್ಗೆ ಹಾಕ್ಬಿಡ್ತೀವಿ. ಈಗೇನು ನೀವು ನೋಡ್ತಾ ಇದ್ದೀರೋ, ಇದೆಲ್ಲ ಕಾಳುಗಳಲ್ಲೂ ಕೂಡ ಹುಳ ಇದೆ. ಕೆಲವೊಂದೆಲ್ಲ ಸ್ವಲ್ಪ ಜಾಸ್ತಿ ಮಾರ್ಕ್ ಇರುವಂಥದ್ದನ್ನ ಬಿಸಾಕ್ಬಿಡ್ತೀವಿ, ಹುಳ ಇರುತ್ತೆ ಅಂತ. ಆದರೆ ನೋಡಿ, ಇದೆಲ್ಲ ಕಡಿಮೆ ಮಾರ್ಕ್ ಇರುವಂಥದ್ದು, ನೋಡೋಕ್ಕೆ ಏನೂ ಅನಿಸೋದೇ ಇಲ್ಲ. ಬಟ್ ಆದರೆ ಇದರಲ್ಲೂ ಕೂಡ ಹುಳ ಇದೆ. ಈಗ ನೋಡಿ, ಜಸ್ಟ್ ನೋಡಿ, ಇಲ್ಲೆಲ್ಲ ಕಾಯಿ ಚೆನ್ನಾಗೇ ಇದೆ. ಇದನ್ನು ನಿಮಗೆ ಓಪನ್ ಮಾಡಿ ತೋರಿಸ್ತೀನಿ. ಇಲ್ಲಿ ನೋಡಿ, ಮೇಲೆ ಕಾಯಿ ಚೆನ್ನಾಗೇ ಇರುತ್ತೆ, ಒಳಗಡೆ ನೋಡಿ ಫುಲ್ ಹುಳುಕಾಗಿರುತ್ತೆ. ಜೀವಂತ ಹುಳಗಳು ಕೂಡ ಇರ್ತವೆ. ಸುಮಾರು ಕಾಳುಗಳಲ್ಲಿ ನಾವು ಹಂಗೆ ಪರೀಕ್ಷೆ ಮಾಡಿದ್ದೀನಿ, ಹುಳ ಕೂಡ ಇರುತ್ತೆ. ನೋಡಿ, ಮೇಲೆ ಚೆನ್ನಾಗೇ ಇತ್ತು ಕಾಯಿ, ಒಳಗಡೆ ಈ ರೀತಿಯಾದಂತಹ ಹುಳ. ಇನ್ನೂ ಒಂದು ನಿಮಗೆ ಓಪನ್ ಮಾಡಿ ತೋರಿಸ್ತೀನಿ. ಇದು ನೋಡಿ, ಇದು ಕೂಡ ನಿಮಗೆ ನೋಡಲಿಕ್ಕೆ ಚೆನ್ನಾಗೇ ಇದೆ. ಬಟ್ ಇಲ್ಲಿ ಓಪನ್ ಮಾಡಿದ್ರೆ ಇಲ್ಲಿ ನೋಡಿ, ಹುಳನೇ ಇದೆ ನೋಡಿ ಇಲ್ಲಿ. ಇಲ್ಲಿ ನೋಡಿ, ಇಲ್ಲಿ ಜೀವಂತ ಹುಳನೇ ಇದೆ. ಮೇಲೆ ಕಾಯಿ ಕಾಳು ಬಹಳ ಚೆನ್ನಾಗಿತ್ತು, ಬಟ್ ಆದರೆ ಇಲ್ಲಿ ಹುಳ. ಇನ್ನೂ ಕೆಲವೊಂದು ಮೇಲೆ ತುಂಬ ಚೆನ್ನಾಗಿರುವಂತಹ ಕಾಳು. ಇದು ನೋಡಿ, ಇದು ಕೂಡ ಮೇಲೆ ಬಹಳ ಚೆನ್ನಾಗಿದೆ. ಬಟ್ ಓಪನ್ ಮಾಡಿದ್ರೆ ಇಲ್ಲೂ ಕೂಡ ನಿಮಗೆ ಹುಳ ಇರುವಂಥದ್ದು. ಇದಿಷ್ಟೇ ಅಲ್ಲ, ಇಲ್ಲಿ ನೋಡಿ, ಇದಿಷ್ಟು ನೋಡಲಿಕ್ಕೆ ಭಾಳ ಕಾಳು ಬಹಳ ಚೆನ್ನಾಗಿದೆ ಅಂತ ಅನಿಸುತ್ತೆ. ಆದರೆ ಎಲ್ಲದರಲ್ಲೂ ಕೂಡ ಹುಳ ಇರುವಂಥದ್ದು. ಸೊ ನೀವು ತೊಗರಿಕಾಯನ್ನು ಯೂಸ್ ಮಾಡುವಾಗ ಒಂದು ಸ್ವಲ್ಪ ಮಾರ್ಕ್ ಇದ್ದರೂ ಸಹ, ಈ ಥರ ದೊಡ್ಡ ಮಾರ್ಕ್ ಅಷ್ಟೇ ಅಲ್ಲ, ಚಿಕ್ಕ ಮಾರ್ಕು ನೋಡಿ, ಈ ಥರ ಸ್ವಲ್ಪ ಮಾರ್ಕ್ ಇದ್ದರೂ ಸಹ ಅದನ್ನು ಬಳ್ಸೋಕ್ಕೆ ಹೋಗಬೇಡಿ. ಯಾಕಂದರೆ ಮನೇಲಿ ಮಕ್ಕಳು ಎಲ್ಲ ಊಟ ಮಾಡ್ತಾರೆ. ಸೊ ಹುಳಗಳೆಲ್ಲ ಒಳಗಡೆ ಹೋಗುವಂಥದ್ದು ಬೇಡ. ಈ ರೀತಿ ಚಿಕ್ಕ ಚಿಕ್ಕ ಮಾರ್ಕ್ ಇರುವಂಥದ್ದು ಕೂಡ ನೀವು ಯೂಸ್ ಮಾಡಬೇಡಿ. ಇದು ಅಷ್ಟೇ ನೋಡಿ, ಸ್ವಲ್ಪ ಮಾರ್ಕ್ ಇದೆ ಅಷ್ಟೇ, ಇದರಲ್ಲೂ ಕೂಡ ಹುಳ ಇರುವಂಥದ್ದು. ಅದರಿಂದ ದಯವಿಟ್ಟು ಕಾಯಿನ, ತೊಗರಿಕಾಯಿನ ಎಡಿವಾಗ ಶುರುವಿನಲ್ಲೇ ಏನಾಗಲ್ಲ ಚೆನ್ನಾಗಿರುತ್ತೆ ಅಂತ ಅಂದ್ಬಿಟ್ಟು ನೋಡ್ಕೊಂಡು ಎಡಿರಿ. ಇದು ನೋಡಿ, ಇದೆಲ್ಲವೂ ಕೂಡ ಚೆನ್ನಾಗಿರುವಂಥದ್ದು. ಆಲ್ಮೋಸ್ಟ್ ಒಂದು ಅರ್ಧಕ್ಕೆ ಒಂದು 20% ಅಷ್ಟು ಕಾಳು ವೇಸ್ಟೇ ಆಗುತ್ತೆ. ಬಟ್ ಏನು ಮಾಡೋಕ್ಕಾಗಲ್ಲ, ಹುಳ ವೇಸ್ಟ್ ಆಗುತ್ತೆ ಅಂತ ಅಂದ್ಬಿಟ್ಟು ಹುಳ ತಿನ್ನೋಕ್ಕಾಗಲ್ಲ. ಆ ಕಾರಣಕ್ಕೋಸ್ಕರ ದಯವಿಟ್ಟು ಎಡಿವಾಗಲೇ, ಈಗ ನೋಡಿ, ಒಂದು ಎಡೆದು ತೋರಿಸ್ತೀನಿ ನಾನು ನಿಮಗೆ. ಇದರಲ್ಲೇ ನೋಡಿ, ಈ ಕಾಳು ಚೆನ್ನಾಗಿದೆ, ಏನೂ ಆಗಿಲ್ಲ. ಇಲ್ಲಿ ನೋಡಿ, ಇಲ್ಲಿ ಹುಳ ಇದೆ, ಕಾಣ್ತಾ ಇದೆಯಾ? ಇಲ್ಲಿ ನೋಡಿ, ಇದು ಇದು ಹುಳ ಇದು. ಬೇಕಾದ್ರೆ ಇಲ್ಲೇ ಓಪನ್ ಮಾಡಿ ತೋರಿಸ್ತೀನಿ ನೋಡಿ. ಇಲ್ಲಿ ನೋಡಿ, ಜೀವಂತ ಹುಳನೇ ಇದೆ ಇಲ್ಲಿ. ಸೊ ಮೇಲೆ ಕಾಳು ಚೆನ್ನಾಗೇ ಇರುತ್ತೆ, ಬಟ್ ಒಳಗಡೆ ಈ ರೀತಿಯಾಗಿ ಹುಳ ಇರುತ್ತೆ. ಸೊ ಎಡಿವಾಗ್ಲೇ, ಕಾಯಿ ಎಡಿಯುವಾಗ ಕತ್ಲೆಲ್ಲೆಲ್ಲ ಎಡಿಯೋಕ್ಕೆ ಹೋಗ್ಬಿಡಿ. ಬೆಳಕಿರೋ ಟೈಮ್ನಲ್ಲಿ ನೋಡ್ಕೊಂಡು ಎಡಿರಿ. ಏನಕ್ಕೆ ಈ ಥರ ಹುಳ ಅಂತಂದರೆ, ಏನಕ್ಕೆ ಇದು ಈ ರೀತಿ ಹುಳ ಅಂತಂದರೆ, ಹುಳಕ್ಕೆ ಔಷಧಿ ಹೊಡಿತಾರೆ. ಔಷಧಿ ಏನಾದರೂ ಕಡಿಮೆ ಆಗಿರುತ್ತೆ, ಅಥವಾ ಈಗ ಎಷ್ಟೇ ಔಷಧಿ ಹೊಡೆದ್ರೂ ಕೂಡ ಹುಳಗಳನ್ನ ಕಂಟ್ರೋಲ್ ಮಾಡೋಕ್ಕೆ ಆಗ್ತಾ ಇಲ್ವಂತೆ. ಆ ಕಾರಣಕ್ಕೋಸ್ಕರ ನಮ್ಮ ರಿಲೇಟಿವ್ಸ್ ಎಲ್ಲ ಬೆಳೆದಿದ್ದಾರಲ್ಲ, ಅವ್ರು ಹೇಳ್ತಾರೆ ಎಷ್ಟೇ ಔಷಧಿ ಹೊಡೆದ್ರೂ ಹುಳ ಬಂದೇ ಬರುತ್ತೆ, ಏನೂ ಮಾಡೋಕ್ಕಾಗಲ್ಲ. ಬಟ್ ಮೇಲೆ ಕಾಯಿ ಚೆನ್ನಾಗಿರುತ್ತಲ್ಲ, ವ್ಯಾಪಾರ ಆಗುತ್ತೆ, ಅದರಿಂದ ಅವರೇನು ಅಷ್ಟು ತಲೆ ಕೆಡಿಸ್ಕೊಳ್ಳೋಕೆ ಹೋಗಲ್ಲ. ಜೊತೆಗೆ ಆರ್ಗ್ಯಾನಿಕ್ ಆಗಿ ಬೆಳಿಬೇಕು, ಯಾವುದೇ ಔಷಧಿ ಹೊಡಿಬಾರ್ದು ಅಂತ ಹೇಳ್ತೀವಲ್ಲ. ಬಟ್ ಆದರೆ ಈ ಕಾಯಿಗಳಿಗೆಲ್ಲ ಔಷಧಿ ಹೊಡಿಲಿಲ್ಲ ಅಂತಂದರೆ, ಈಗೇನು ನೀವು ನೋಡ್ತಾ ಇದ್ರೆ ಒಂದು 20% ಕಾಳಲ್ಲಿ ಹುಳಗಳನ್ನ ಈ ಥರ ಫುಲ್ ಕಂಪ್ಲೀಟ್ ಎಲ್ಲಕ್ಕೂ ಕೂಡ ಹುಳ ಇದ್ದೇ ಇರುತ್ತೆ. ಆರ್ಗ್ಯಾನಿಕ್ ಆಗಿ ಇದನ್ನೆಲ್ಲ ಬೆಳೆಯೋಕ್ಕಾಗಲ್ಲ. ಯಾಕಂದರೆ ಸುಮ್ಮನೆ ಅಂತೀವಿ ನಾವು, ಏಕೆಂದರೆ ಜ್ವರ ಬಂದರೆ ಔಷಧಿ ತಗೊಳ್ಳೇಬೇಕಲ್ಲ, ಆ ಥರ ಇದು. ಹುಳಕ್ಕೆ ಔಷಧಿ ಹೊಡಿಲೇಬೇಕಾಗುತ್ತೆ, ಇಲ್ಲಾಂದರೆ ರೈತರು ಸಸ್ಟೈನ್ ಆಗೋದಕ್ಕೆ ಸಾಧ್ಯ ಇಲ್ಲ. ಫುಲ್ ಹುಳ ಬಂದು ಅವ್ರಿಗೆ ಬೆಳೆ ಫುಲ್ ಲಾಸ್ ಆಗುತ್ತೆ. ಜೊತೆಗೆ ತಿನ್ನೋರಿಗೂ ಅಷ್ಟೇ, ಹುಳಗಳೇ ಇರುತ್ತೆ, ಅದರಿಂದ ಔಷಧಿ ಹೊಡಿಲೇಬೇಕು. ಔಷಧಿ ಮೇಲೆ ಕಾಯಿ ಚೆನ್ನಾಗಿರುತ್ತಲ್ಲ, ಅದರಿಂದ ಸಾಮಾನ್ಯ ಹೊಡೆದಿರಲ್ಲ, ಔಷಧಿನ ಕಡಿಮೆ ಹೊಡೆದಿರ್ತಾರಲ್ಲ,
ಆ ಕಾರಣಕ್ಕೋಸ್ಕರ ಈ ರೀತಿಯಾಗಿ ನಿಮಗೆ ಹುಳಗಳಿರುವಂತಹ ಕಾಳುಗಳಿರುತ್ತೆ. ಸೊ ಬಳಸೋವಂಥವ್ರು ದಯವಿಟ್ಟು ಕಾಯಿ ತೊಗರಿಕಾಯಿ ಆಗಲಿ ಅವರೆಕಾಯಿ ಆಗಲಿ ಎಡಿ, ಬೇಕಾದರೆ ಅವರೆಕಾಯಿಗೆ ಸ್ವಲ್ಪ ಕಡಿಮೆ ಔಷಧಿ ಹೊಡಿತಾರೆ ಅವರು, ಕಾಯಿಲ್ಲ ಅಂದರೆ ಮೇಲ್ಗಡೆ ಎಲ್ಲ ತೂತು ಬಂದ್ಬಿಡುತ್ತೆ ಅಂತ. ಬಟ್ ತೊಗರಿಕಾಯಲ್ಲಷ್ಟು ಕಾಣಲ್ವಲ್ಲ ಹುಳಕ್ಕೆಲ್ಲ, ಅದರಿಂದ ಸ್ವಲ್ಪ ಔಷಧಿ ಕಡಿಮೆ ಹೊಡೆದ್ರೆ ಈ ರೀತಿಯಾಗಿ ಹುಳ ಬರುತ್ತೆ. ಸೊ ಎಡಿಯುವಾಗ ತೊಗರಿಕಾಯಿ ಆಗಲಿ ಅವರೆಕಾಯಿ ಆಗಲಿ ಯಾವುದೇ ಕಾಯಿ ಆಗಲಿ ಸ್ವಲ್ಪ ಹುಳಗಳನ್ನೆಲ್ಲ ನೋಡ್ಕೊಂಡು ಇದು ಮಾಡಿ. ನಾವು ತಿಂದರೆ ಪರವಾಗಿಲ್ಲ, ಮನೇಲಿ ಮಕ್ಕಳುಗಳೆಲ್ಲ ತಿಂದರೆ ಆರೋಗ್ಯ ಹಾಳಾದರೆ ಸುಮ್ಮನೆ ಅದೊಂಥರ ಹಿಂಸೆ ಅನಿಸುತ್ತೆ. ಆ ಕಾರಣಕ್ಕೋಸ್ಕರ ಎಡಿಬೇಕಾದ್ರೆ ಸ್ವಲ್ಪ ಎಚ್ಚರಿಕೆಯನ್ನು ಹೊಡಿಸಿ, ಸ್ವಲ್ಪ ಮಾರ್ಕಿದ್ರೂ ಕೂಡ ಅದನ್ನು ಯಾವುದನ್ನು ಬಳಸೋಕ್ಕೆ ಹೋಗಬೇಡಿ. ವೇಸ್ಟ್ ಆದರೆ ವೇಸ್ಟ್ ಆಯಿತು, ಆರೋಗ್ಯ ಮುಖ್ಯ. ಮುಂದಿನ ವಿಡಿಯೋ ಜೊತೆ ಮತ್ತೆ ಸಿಗ್ತೀನಿ. ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್.